ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ ರಿಲೇಟೆಡ್ ಆಗಿ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ಅಂಡ್ ಅದೇ ರೀತಿ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರೋದು ಅದೇ ಕರ್ನಾಟಕ ರಿಲೇಟೆಡ್ ಆಗಿರ್ತಕ್ಕಂಥ ಜಿಯೋಗ್ರಫಿ. ಸೊ ಕಂಪ್ಲೀಟ್ ಶಾರ್ಟ್ ಆಗಿ ಡೈಲಿ ಒಂದು 10-10 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾಕಂತಂದ್ರೆ ಕಂಪ್ಲೀಟ್ ಆಗಿ ಒಂದು 10 ಡೇಸ್ ಒಳಗಡೆ ಒಂದು 10 ಪಾರ್ಟ್ಸ್ ಆದ್ರೆ ಮಿನಿಮಮ್ ನಿಮ್ಗೆ ಕಾನ್ಸೆಪ್ಟ್ ಗಳು ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಕಾನ್ಸೆಪ್ಟ್ ಗಳು ಕವರ್ ಆಗ್ತಾ ಹೋಗ್ತವೆ. ಸೊ ಹಾಗಾದ್ರೆ ನಮಗೆ ಇಲ್ಲಿ ಈ ಒಂದು ಕರ್ನಾಟಕ ಜಿಯೋಗ್ರಫಿಯಲ್ಲಿ ಇರ್ತಕ್ಕಂತಹ ನೆಕ್ಸ್ಟ್ ಕ್ವಶನ್ಸ್ ಅನ್ನ ನೋಡೋದಾದ್ರೆ ಮೊದ್ಲು ಇವಾಗ ಈ ಒಂದು ಕ್ಲಾಸ್ ಒಳಗಡೆ ಫಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ದೇಶದ ಮೊದಲ ಚಿಟ್ಟೆ ಪಾರ್ಕ್ ಯಾವುದು ಅಂತ ಕೇಳಿದ್ದಾರೆ. ಸೊ ದೇಶದಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿರ್ತಕ್ಕಂಥ ಚಿಟ್ಟೆ ಪಾರ್ಕ್ ಅಂದ್ರೆ ಚಿಟ್ಟೆಗಳ ಪಾರ್ಕ್ ಅನ್ನ ಎಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಕುದುರೆ ಮುಖ, ಆಪ್ಷನ್ ಬಿ ಬಣ್ಣೇರು ಘಟ್ಟ, ಆಪ್ಷನ್ ಸಿ ರಂಗನತಿಟ್ಟು, ಆಪ್ಷನ್ ಡಿ ಯಾವುದು ಅಂತಾರೆ ನಾಗರಹೊಳೆ. ಸೊ ಹಾಗಾದ್ರೆ ದೇಶದ ಮೊದಲ ಚಿಟ್ಟೆ ಪಾರ್ಕ್ ಯಾವುದು ಅಂತಂದಾಗ ಸೊ ಯಾವ್ದಾಗತ್ತೆ ಅಂತಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರೆ ಬಣ್ಣೇರು ಘಟ್ಟ. ಸೊ ಹಾಗಾದ್ರೆ ಎಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ ಬಣ್ಣೇರು ಘಟ್ಟ ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಬರುತ್ತೆ. ಸೊ ಇದನ್ನ ಕರ್ನಾಟಕ ಜಿಯೋಗ್ರಫಿ ಆದ್ರೂ ಹೇಳ್ಬೋದು, ಅಥವಾ ನಾವು ಒಂದು ಇವಿಎಸ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಕರ್ನಾಟಕ ಪರಿಸರ ಸಂಬಂಧಿತ ವಿಷಯಗಳಲ್ಲಿ ಕೂಡ ನಾವು ಇದನ್ನ ಕನ್ಸಿಡರ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಬಣ್ಣೇರು ಘಟ್ಟ ರಾಷ್ಟ್ರೀಯ ಉದ್ಯಾನವನವು 2006 ಏನಾಗುತ್ತೆ ಅಂತಂದ್ರೆ ದೇಶದ ಮೊದಲ ಚಿಟ್ಟೆ ಪಾರ್ಕ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಎಷ್ಟಲ್ಲಿ ಅಂತಂದ್ರ ಈ ಒಂದು 2006 ದೇಶದ ಮೊಟ್ಟ ಮೊದಲ ಚಿಟ್ಟೆ ಪಾರ್ಕ್ ಅನ್ನ ಸ್ಟಾರ್ಟ್ ಮಾಡಿರೋದು ಯಾವುದು ಅಂದ್ರೆ ಬಣ್ಣೇರು ಘಟ್ಟ. ಸೊ ಹಾಗಾದ್ರೆ ಇಲ್ಲಿ ಎಷ್ಟಿದಾವೆ ಅಂತಂದ್ರೆ 4 ಚಿಟ್ಟೆಗಳ ಪಾರ್ಕ್ ಇದಾವೆ. ಸೊ ಟೋಟಲ್ ಬಣ್ಣೇರು ಘಟ್ಟಗಳಲ್ಲಿ ಎಷ್ಟು ಚಿಟ್ಟೆಗಳ ಪಾರ್ಕ್ ಇದಾವೆ ಅಂದ್ರೆ 4 ಇದಾವೆ. ಸೊ ಬಣ್ಣೇರು ಘಟ್ಟ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಕರ್ನಾಟಕ ಶಿಮ್ಲಾ ಹಿಮಾಚಲ ಪ್ರದೇಶ ಅಂದ್ರೆ 4 ಟೋಟಲ್ ಆಗಿದ್ದಾವೆ ದೇಶದೊಳಗಡೆ 4 ಇದಾವೆ. ಕರ್ನಾಟಕದಲ್ಲಿ ಎಷ್ಟು ಅಂದ್ರೆ 1 ಆಯ್ತು, ಹೌದಾ? ಸೊ ಕರ್ನಾಟಕದಲ್ಲಿ ಒಂದು ಸ್ಥಾಪನೆ ಆಗಿದ್ದೋದು ಎಲ್ಲಿ ಅಂದ್ರೆ ಬಣ್ಣೇರು ಘಟ್ಟ. ಆದ್ರೆ ನಮ್ಮ ಭಾರತದಲ್ಲಿ ಟೋಟಲ್ ಎಷ್ಟಿದಾವು ಅಂದ್ರೆ 4 ಚಿಟ್ಟೆಗಳ ಪಾರ್ಕ್ ಇದಾವೆ. ಮೊದಲದ ಯಾವ್ದು ಅಂದ್ರೆ ಬಣ್ಣೇರು ಘಟ್ಟ. ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಅಂದ್ರೆ ಬಣ್ಣೇರು ಘಟ್ಟ ಕರ್ನಾಟಕ. ನೆಕ್ಸ್ಟ್ ಶಿಮ್ಲಾದೊಳಗಡೆ ಸ್ಥಾಪನೆ ಆಗುತ್ತೆ, ಅದು ಹಿಮಾಚಲ ಪ್ರದೇಶದಲ್ಲಿ ಇರೋದು, ಹಿಮಾಚಲ ಪ್ರದೇಶದ ರಾಜಧಾನಿ ಆಗಿರ್ತಕ್ಕಂಥ ಶಿಮ್ಲಾ. ನೆಕ್ಸ್ಟ್ ಮಹಾರಾಷ್ಟ್ರದ ಓಲೇಕರ್ ಮಾಡಿ ಅಂತ ಹೇಳ್ತೀವಿ, ಅಲ್ಲಿ ಕೂಡ ಚಿಟ್ಟೆಗಳ ಪಾರ್ಕ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ನೆಕ್ಸ್ಟ್ ಗೋವಾ ಅಂದ್ರೆ ಪೊಂಡ, ಹೌದಾ? ಗೋವಾದ ಪೊಂಡದಲ್ಲಿ ಕೂಡ ಏನಾಗುತ್ತೆ ಅಂತಂದ್ರೆ ಈ ಒಂದು ಬಣ್ಣೇರು ಘಟ್ಟದಲ್ಲಿ ಹೆಂಗ್ ಸ್ಥಾಪನೆ ಆಗಿದ್ದಾನೋ ಕರ್ನಾಟಕದಲ್ಲಿ ಅದೇ ರೀತಿ ಚಿಟ್ಟೆಗಳ ಪಾರ್ಕ್ ಗಳ ಸ್ಥಾಪನೆ ಆಗಿದೆ. ಟೋಟಲ್ ನಮ್ಮ ಭಾರತದೊಳಗಡೆ 4 ಇದಾವೆ, ನಮ್ ಕರ್ನಾಟಕದಾಗಿರೋದು ಎಷ್ಟು ಅಂದ್ರೆ 1 ಇದೆ. ಕರ್ನಾಟಕದೊಳಗೆ 1 ಅದು ಬಣ್ಣೇರು ಘಟ್ಟ. ಇನ್ನು ಭಾರತದಲ್ಲಿ 4 ಇನ್ನು ಇತರ 3 ಯಾವಿದಾವು ಅಂತಂದ್ರೆ 1 ಹಿಮಾಚಲ ಪ್ರದೇಶದ ಶಿಮ್ಲಾ, ಮಹಾರಾಷ್ಟ್ರದ ಓಲೇಕರ್ ವಾಡಿ, ನೆಕ್ಸ್ಟ್ ಗೋವಾದ ಯಾವುದು ಅಂತಂದ್ರೆ ಪೊಂಡ ಅಂತ ಹೇಳ್ತೀವಿ. ಎಸ್, ನೆಕ್ಸ್ಟ್ ಒನ್, ಗುಡಿ ಕೋಟೆ ಕರಡಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ಹೇಳಿದ್ದಾರೆ. ಸೊ ಏನಿದೆ ಅಂತಂದ್ರೆ ಗುಡಿ ಕೋಟೆ ಕರಡಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ, ಯಾವ ಜಿಲ್ಲೆಯೊಳಗಡೆ ಕಂಡು ಬರುತ್ತೆ? ಆಪ್ಷನ್ ಎ ಬಳ್ಳಾರಿ, ಆಪ್ಷನ್ ಬಿ ವಿಜಯನಗರ, ಆಪ್ಷನ್ ಸಿ ತುಮಕೂರು, ಆಪ್ಷನ್ ಡಿ ಯಾವುದು ಅಂತಂದ್ರೆ ಹಾಸನ. ಸೊ ಹಾಗಾದ್ರೆ ಗುಡಿಕೋಟೆ ಕರಡಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂದಾಗ ಆಪ್ಷನ್ ಎ ಬಳ್ಳಾರಿ, ಬಿ ವಿಜಯನಗರ, ಸಿ ತುಮಕೂರು, ಡಿ ಹಾಸನ ಅಂತ ಇದೆ. ಹಾಗಾದ್ರೆ ಗುಡಿಕೋಟೆ ಕರಡಿಧಾಮ ಎಲ್ಲಿ ಕಂಡು ಬರುತ್ತೆ? ಕರಡಿಗಳಿಗೆನೆ ಫೇಮಸ್ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಗುಡಿಕೋಟೆ ಕರಡಿಧಾಮ. ಸೊ ಇದು ಕಂಡು ಬರೋದು ಎಲ್ಲಿ ಅಂತಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ಯಾವುದು ಅಂತಂದ್ರೆ ವಿಜಯನಗರದಲ್ಲಿ. ಸೊ ವಿಜಯನಗರದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಗುಡಿಕೋಟೆ ಅಂತಕ್ಕಂತಹ ಒಂದು ಕರಡಿಧಾಮ. ಹಂಗಾದ್ರೆ ಕರ್ನಾಟಕದಲ್ಲಿ 4 ಕರಡಿಧಾಮಗಳು ಇದಾವೆ. ಇದನ್ನು ಕೂಡ ನಾವು ಇವಿಎಸ್ ರಿಲೇಟೆಡ್ ಅಥವಾ ಜಿಯೋಗ್ರಫಿಕಲ್ ರಿಲೇಟೆಡ್ ಆಗಿ ಕನ್ಸಿಡರ್ ಮಾಡೋದಾದ್ರೆ, ಸೊ ಕರ್ನಾಟಕದಲ್ಲಿ ಒಟ್ಟು ಎಷ್ಟಿದಾವು ಅಂತಂದ್ರೆ ಈ ಒಂದು ಕರಡಿಧಾಮಗಳು, ಕರಡಿಧಾಮ ಅಂತಿದ್ದಾವೆ, ತೋಳಧಾಮಗಳಂತಿದ್ದಾವೆ, ನವಿಲು ಧಾಮಗಳಂತಿದ್ದಾವೆ, ಹೌದಾ? ಸೊ ಈ ರೀತಿ ಕರಡಿಧಾಮಗಳು ಟೋಟಲ್ ನಮ್ಮ ಕರ್ನಾಟಕದವ್ರು ಎಷ್ಟಿದಾವು ಅಂತಂದ್ರೆ 4 ಕರಡಿಧಾಮಗಳಿದಾವೆ. ಸೊ ಹಾಗಾದ್ರೆ 1 ಯಾವುದು ಅಂತಾರ ಬಳ್ಳಾರಿಯ ದಾರೋಜಿ ಕರಡಿಧಾಮ ಅಂತ ಹೇಳ್ತೀವಿ, ಎರಡನೇದು ವಿಜಯನಗರದ ಗುಡಿಕೋಟೆ ಕರಡಿಧಾಮ, ಮೂರನೇದು ತುಮಕೂರಿನ ತಿಂಬ್ಲಾಪುರ ಕರಡಿಧಾಮ, ನೆಕ್ಸ್ಟ್ ಹಾಸನದ ಅರಸೀಕೆರೆ ಕರಡಿಧಾಮ ಅಂತ ಹೇಳ್ತೀವಿ. ಸೊ ಟೋಟಲ್ ಎಷ್ಟಿದಾವು ಅಂತಂದ್ರೆ 4 ಈ ಒಂದು ಕರಡಿಧಾಮಗಳಿದಾವೆ. ಕರಡಿಧಾಮದಲ್ಲಿ ಮೊದಲೇದು ಯಾವುದು ಅಂದ್ರೆ ಬಳ್ಳಾರಿಯ ದಾರೋಜಿ ಕರಡಿಧಾಮ, ವಿಜಯನಗರದ ಗುಡಿಕೋಟೆ ಕರಡಿಧಾಮ, ತುಮಕೂರಿನ ತಿಂಬ್ಲಾಪುರ ಕರಡಿಧಾಮ, ನೆಕ್ಸ್ಟ್ ಹಾಸನದ ಅರಸೀಕೆರೆ ಅಂತಕ್ಕಂತಹ ಕರಡಿಧಾಮ. ಸೊ ಈ 4 ಏನಾಗಿದಾವು ಅಂದ್ರೆ ಕರಡಿಧಾಮ, ಅದರೊಳಗಡೆ ವಿಜಯನಗರದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಗುಡಿಕೋಟೆ ಅಂತಕ್ಕಂತಹ ಕರಡಿಧಾಮ. ಎಸ್, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ಏಷ್ಯಾದ ಮೊದಲ ಜಲ ವಿದ್ಯುತ್ ಯೋಜನೆಯಾದ ಶಿವನ ಸಮುದ್ರ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ಇದೆ. ಏಷ್ಯಾದ ಮೊದಲ ಜಲ ವಿದ್ಯುತ್ ಯೋಜನೆಯಾದ ಶಿವನ ಸಮುದ್ರ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಕೋಲಾರ, ಆಪ್ಷನ್ ಸಿ ಮಂಡ್ಯ, ಆಪ್ಷನ್ ಡಿ ಚಾಮರಾಜನಗರ. ಸೊ ಹಾಗಾದ್ರೆ ಯಾವುದು ಅಂತ ನೋಡಿದ್ರೆ ಏಷ್ಯಾದ ಮೊದಲ ಜಲ ವಿದ್ಯುತ್ ಯೋಜನೆಯಾದ ಶಿವನ ಸಮುದ್ರ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತತಿ ಅಂತ ನೋಡೋದಾದ್ರೆ ಯಾವ ಜಿಲ್ಲೆ ಅಂತಂದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ಮಂಡ್ಯ. ಹೌದಾ? ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ಏಷ್ಯಾದ ಮೊದಲ ಜಲ ವಿದ್ಯುತ್ ಆಗಿರ್ತಕ್ಕಂಥ ಶಿವನ ಸಮುದ್ರ. ಸೊ ಕಾವೇರಿ ನದಿಗೆ ಅಂದ್ರೆ ಶಿವನ ಸಮುದ್ರ ಅಂತಕ್ಕಂಥದ್ದು ಕಾವೇರಿ ನದಿಗೆ ಇರ್ತಕ್ಕಂಥದ್ದು. ಸೊ ಹಾಗಾದ್ರೆ ಮಂಡ್ಯ ಜಿಲ್ಲೆ ಒಳಗಡೆ ಏನಾಗುತ್ತೆ ಅಂತಂದ್ರೆ ಇದು ಕಂಡು ಬರುತ್ತೆ.
ಹಂಗಾದ್ರೆ ಇದು ನಾನು ಮಗ್ಳು ಹೇಳಿದೆ ಕಾವೇರಿ ನದಿಗೆ ಏನಾಗುತ್ತೆ ಅಂದ್ರೆ ಶಿವನ ಸಮುದ್ರ ಅಂತಕ್ಕಂಥ ಜಲಪಾತ ನಿರ್ಮಿಸಲಾಗಿದೆ. ಸೊ ಹಾಗಾದ್ರೆ ಈ ಯೋಜನೆ ಏನಂತ ಕರೀತಾರೆ ಅಂದ್ರೆ ಕೆ ಶೇಷಾದ್ರಿ ಅಯ್ಯರ್ ಜಲ ವಿದ್ಯುತ್ ಯೋಜನೆ ಅಂತ ಕರೀತಾರೆ. ಏನಂತ ಹೆಸರು, ಯಾಕಂದ್ರೆ ಆ ಟೈಮ್ ಹೋಗ್ಬಿಟ್ಟೆ ಕೆ ಶೇಷಾದ್ರಿ ಅಯ್ಯರ್ ಅವ್ರು ದಿವಾನರಾಗಿರ್ತಾರೆ. ಸೊ ಹಾಗಾಗಿ ಕೆ ಶೇಷಾದ್ರಿ ಅಯ್ಯರ್ ವಿದ್ಯುತ್ ಯೋಜನೆ ಅಂತ ಕೂಡ ಕರೀತಾರೆ. ಈ ಯೋಜನೆಯ ವಿದ್ಯುತ್ ಅನ್ನು ಮೊದಲ ಏನ್ ಮಾಡ್ತಾರೆ ಅಂದ್ರೆ ಕೋಲಾರದ ಚಿನ್ನದ ಗಣಿಗೆ ಬದಲಾಗಿಸಲ್ಲ. ಅಂದ್ರೆ ನಮ್ಮ ಕರ್ನಾಟಕದೊಳಗಡೆ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಅನ್ನ ಪೂರೈಕೆ ಮಾಡಿದ್ಯಲ್ಲಿ ಅಂತಂದ್ರೆ ಕೋಲಾರದ ಚಿನ್ನದ ಗಣಿಯೊಳಗಡೆ. ಸೊ ಇಲ್ಲಿ ಶಿವನ ಸಮುದ್ರದಿಂದ ಏನ್ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೋ ಸೊ ಅದನ್ನ ಯಾರಿಗೆ ಫಸ್ಟ್ ಸಪ್ಲೈ ಮಾಡಿದ್ದು ಅಂತಂದ್ರೆ ಈ ಒಂದು ಕೋಲಾರದಲ್ಲಿ ಇರ್ತಕ್ಕಂಥ ಚಿನ್ನದ ಗಣಿಗೆ ಏನ್ ಮಾಡ್ತಾರೆ ಫಸ್ಟ್ ಸಪ್ಲೈ ಮಾಡ್ತಾರೆ. ಸೊ ಈ ಒಂದು ನಮ್ಮ ಭಾರತದಲ್ಲಿ ಕನ್ಸಿಡರ್ ಮಾಡೋದಾದ್ರೆ ನಾವು ಟೋಟಲ್ ನಮ್ಮ ಭಾರತದಲ್ಲಿ ನೋಡೋದಾದ್ರೆ ಅಥವಾ ನಮ್ಮ ವಿದ್ಯುತ್ ಶಕ್ತಿಯ ಮೂಲ ಆಕಾರ ಯಾವುದು ಅಂದ್ರೆ ನಾವು ಅಣುಶಕ್ತಿ ಸ್ಥಾವರಗಳು ಅಂತ ಹೇಳ್ತೀವಿ. ಅತಿ ಹೆಚ್ಚಾಗಿ ನಮ್ಮ ಭಾರತದೊಳಗಡೆ ಯಾವ್ದ್ರಿಂದ ಅತಿ ಹೆಚ್ಚಾಗಿ ವಿದ್ಯುತ್ ಶಕ್ತಿಯನ್ನು ಪ್ರೊಡಕ್ಷನ್ ಮಾಡ್ಕೋತೀವಿ ಅಂತಂದ್ರೆ ಅದು ಅಣುಶಕ್ತಿ ಸ್ಥಾವರಗಳಿಂದ. ಆದ್ರೆ ನಮ್ಮ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದೊಳಗಡೆ ವಿದ್ಯುತ್ ಶಕ್ತಿಯ ಮೂಲ ಅಂತ ನೋಡಿದಾಗ ಯಾವ್ದನ್ನ ನೋಡ್ತೀವಿ ಅಂತಂದ್ರೆ ಕರ್ನಾಟಕದ ವಿದ್ಯುತ್ ಶಕ್ತಿಯ ಮೂಲ ಆಕಾರ ಯಾವುದು ಅಂತಂದ್ರೆ ಅದು ಜಲ ವಿದ್ಯುತ್ ಅಂತ ನೋಡ್ತೀವಿ. ಸೊ ಜಲ ವಿದ್ಯುತ್ ಅಂದಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚಿಗೆ ವಿದ್ಯುತ್ ಶಕ್ತಿ ನಾವು ಯಾವ್ದ್ರಿಂದ ಪ್ರೊಡಕ್ಷನ್ ಮಾಡ್ಕೋತೀವಿ ಅಂತಂದ್ರೆ ಈ ಒಂದು ಜಲ ವಿದ್ಯುತ್ತಿಂದ. ಸೊ ಅದಕ್ಕಿಂತ ಮುಂಚೆ ಗೋಕಾಕ್ ಜಲಪಾತದಲ್ಲಿ ಗೋಕಾಕ್ ಅಂತಕ್ಕಂಥ ಪ್ಲೇಸ್ ಅಲ್ಲಿ ಏನಿದನು ಸೊ ಅಲ್ಲಿರ್ತಕ್ಕಂಥ ಗೋಕಾಕ್ ಜಲಪಾತದಲ್ಲಿನೂ ಕೂಡ ವಿದ್ಯುತ್ ಶಕ್ತಿಯನ್ನ ಪ್ರೊಡಕ್ಷನ್ ಮಾಡ್ಕೋಬಿಟ್ಟು ಟ್ರೈ ಮಾಡಿದ್ರು ಬಟ್ ಅದು ಫೇಲಿವರ್ ಆಗುತ್ತೆ. ಸೊ ಸಕ್ಸಸ್ಫುಲ್ ಆಗಿರ್ತಕ್ಕಂಥದ್ದು ಮೊಟ್ಟ ಮೊದಲಿದ್ದು ಯಾವುದು ಅಂದ್ರೆ ಶಿವನ ಸಮುದ್ರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ. ಸೊ ಈ ಒಂದು ಜಲ ವಿದ್ಯುತ್ ಶಕ್ತಿಯನ್ನ ಪೂರೈಕೆ ಮಾಡ್ಕೊಳ್ಬೇಕು, ವಿದ್ಯುತ್ ಶಕ್ತಿನ ಕನ್ವರ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದೆಯಲ್ಲಿ ಅಂತಂದ್ರೆ ಅದು ಶಿವನ ಸಮುದ್ರದಲ್ಲಿ ಮಂಡ್ಯ ಜಿಲ್ಲೆ. ಹಾಗಾದ್ರೆ ಯಾವ ನದಿಗೆ ಅಡ್ಡಲಾಗಿ ಮಾಡಿದ್ದಾರೆ ಅಥವಾ ಯಾವ ನದಿಗೆ ಇದನ್ನ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಶಿವನ ಸಮುದ್ರವನ್ನ, ಅದು ಕಾವೇರಿ ನದಿಗೆ. ಸೊ ಅದ್ರ ಮುಂದೆ ಹೋಗ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ಎರಡು ಡಿವೈಡೇಷನ್ ಆಗ್ಬಿಟ್ಟು ಅದೇ ಮುಂದೆ ಹೋಗ್ಬಿಟ್ಟು ಹೊಗೇನಕಲ್ ಜಲಪಾತ ಅಂತ ಹೇಳ್ಬಿಟ್ಟು ಮತ್ತೊಂದು ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತೆ, ಹೌದಾ, ತಲಕಾವೇರಿ ಅಂತಕ್ಕಂಥ ಪ್ಲೇಸ್ ಒಳಗೆ ಹುಟ್ಟುತ್ತೆ. ಸೊ ಎಷ್ಟು ಹರಿಯುತ್ತೆ, ಎಲ್ಲಿಂದ ಎಲ್ಲಿಗೆ ಸೇರುತ್ತೆ, ಸೊ ಆಮೇಲೆ ಇದೆ ಒಂದು ಎಡದಂಡೆ ಉಪನದಿಗಳು ಏನಿದಾವೆ, ಬಲದಂಡೆ ಉಪನದಿಗಳು ಏನಿದಾವೆ, ಸೊ ಅವುಗಳ ಮೇಲ್ಗಡೆ ಸ್ವಲ್ಪ ಫೋಕಸ್ ಮಾಡ್ರಿ. ಸೊ ನದಿಗಳು ಬಂದಾಗ ಮತ್ತೆ ನಾವು ಅದ್ರ ಬಗ್ಗೆ ಮಾತಾಡೋಣ. ರೇಷ್ಮೆ ನಗರ ಎಂದು ಯಾವುದನ್ನ ಕರೀತಾರೆ? ರೇಷ್ಮೆ ನಗರ ಅಂದ್ರೆ ಆ ಒಂದು ಭಾಗದೊಳಗಡೆ ಅತಿ ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ ರೇಷ್ಮೆ ಉತ್ಪಾದನೆ ಆಗುತ್ತೆ. ಸೊ ನಮ್ಮ ಭಾರತದೊಳಗಡೆ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಕರ್ನಾಟಕದೊಳಗಡೆ ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಧೀನದೊಳಗಡೆ ಸೇರ್ಪಡೆ ಆಗಿದಾವ. ಕೆಲವೊಂದಿಷ್ಟು ಏನಾಗಿದಾವು ಅಂದ್ರೆ ಒಂದು ಜಿಲ್ಲೆ ಅಂದ್ರೆ ಆಯಾ ಜಿಲ್ಲೆಗಳಲ್ಲಿ ಏನೇನು ಫೇಮಸ್ ಇದಾವೆ ಅನ್ನೋದನ್ನ ಯಾವ್ಯಾವ ಜಿಲ್ಲೆಗಳಲ್ಲಿ ಏನೇನು ಉತ್ಪನ್ನಗಳು ಫೇಮಸ್ ಇದಾವೆ ಅನ್ನೋದನ್ನ ನೋಡ್ಬೇಕು ಅಂಡ್ ಅವುಗಳನ್ನ ಪ್ರೋತ್ಸಾಹ ಮಾಡ್ಬೇಕು, ಉತ್ತೇಜನ ಮಾಡ್ಬೇಕು ಅಂತಾನೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತಕ್ಕಂಥ ಯೋಜನೆ ಸ್ಟಾರ್ಟ್ ಮಾಡುತ್ತೆ. ಅದ್ರೊಳಗಡೆ ಈ ರೇಷ್ಮೆ ನಗರ ಅಂತ ಹೇಳ್ಬಿಟ್ಟು ಅಥವಾ ರಾಮನಗರ ಯಾವ್ದಕ್ ಫೇಮಸ್ ಆಗಿದೆ ಅಥವಾ ಯಾವ್ದರ ಉತ್ಪನ್ನದಲ್ಲಿ ಪ್ರಸಿದ್ಧಿ ಆಗಿದೆ ಅಂತಂದ್ರೆ ಅದು ರೇಷ್ಮೆ ಅಂತ ಹೇಳ್ತು. ಹಾಗಾಗಿ ರೇಷ್ಮೆ ನಗರ ಅಂತ ಹೇಳ್ಬಿಟ್ಟು ನಾವು ಯಾವ್ದು ಕರಿತೀವಿ ಅಂತಂದ್ರೆ ರಾಮನಗರ ಅನ್ ಕರಿತೀವಿ. ಯಾಕೆ ಅಂತಂದ್ರೆ ರಾಮನಗರ ಅತಿ ಹೆಚ್ಚಾಗಿ ರೇಷ್ಮೆಯನ್ನು ಬೆಳೆಯೋದು, ರೇಷ್ಮೆಯನ್ನು ಅತಿ ಹೆಚ್ಚಾಗಿ ಬೆಳೆಯೋದು ಯಾವುದು ಅಂತಂದ್ರೆ ಉತ್ಪಾದನೆ ಮಾಡ್ತಕ್ಕಂಥ ಪ್ರೊಡಕ್ಟಿವಿಟಿ ಎಲ್ಲಿ ಹೆಚ್ಚೈತಿ ಅಂತಂದ್ರೆ ಅದು ರಾಮನಗರದೊಳಗಡೆ. ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸತಕ್ಕಂತಹ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ. ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ. ನಮ್ಮ ಭಾರತದ 88% ಅಂದ್ರೆ 88% ಅಷ್ಟು ರೇಷ್ಮೆನ ಯಾರು ಉತ್ಪಾದನೆ ಮಾಡ್ತಾರೆ ಅಂತಂದ್ರೆ ನಮ್ಮ ಕರ್ನಾಟಕ ಉತ್ಪಾದನೆ ಮಾಡುತ್ತೆ. ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ ಎಲ್ಲೈತಿ ಅಂತಂದ್ರೆ ಮೈಸೂರಲ್ಲಿದೆ, ಹೌದಾ. ಸೊ ರೇಷ್ಮೆ ಸಂಶೋಧನಾ ಕೇಂದ್ರ ಎಲ್ಲೈತಿ ಅಂತಂದ್ರೆ ಮೈಸೂರಲ್ಲಿದೆ. ಇಳಕಲ್ ನಗರ ರೇಷ್ಮೆ ಸೀರೆಗಳಿಗೆ ಏನಾಗುತ್ತೆ ಅಂತಂದ್ರೆ ಪ್ರಸಿದ್ಧಿ. ಇಳಕಲ್ ಸೀರೆಗಳು, ಇಳಕಲ್ ರೇಷ್ಮೆ ಸೀರೆಗಳು ಅಂತ ಹೇಳ್ತು. ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಧೀನದೊಳಗಡೆ ಬಾಗಲಕೋಟ್ ಜಿಲ್ಲೆ ಇಳಕಲ್ ಸೀರೆ ಕೂಡ ಏನಾಗುತ್ತೆ ಅಂತಂದ್ರೆ ಆಡ್ ಆಗಿದೆ. ಸೊ ಹಾಗಾದ್ರೆ ಇಳಕಲ್ ಯಾವ್ದಕ್ ಫೇಮಸ್ ಅಂದ್ರೆ ಇಳಕಲ್ ಸೀರೆ ಅಥವಾ ಒಂದು ರೇಷ್ಮೆ ಸೀರೆಗಳಿಗೆ ಫೇಮಸ್. ಅದೇ ರೀತಿ ನಾವು ಇಡೀ ನಮ್ಮ ಭಾರತದೊಳಗಡೆ ನೋಡೋದಾದ್ರೆ ಅದೇ ರೇಷ್ಮೆ ಸೀರೆಗೆ ಸ್ಪೆಷಲಿ ತಮಿಳುನಾಡಿನ ಕಾಂಚೀಪುರಂ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಫೇಮಸ್ ಆಗಿರ್ತಕ್ಕಂಥ ಸ್ಥಳ. ಅಂದ್ರೆ ಈ ಒಂದು ರೇಷ್ಮೆ ಸೀರೆಗಳು ಅಥವಾ ಸಿಲ್ಕ್ ಸೀರೆಗಳು ಕಾಂಚೀಪುರಂ ಸಿಲ್ಕ್ ಸೀರೆಗಳು ಅಂತ ಹೇಳ್ತಾರೆ. ಸೊ ತಮಿಳುನಾಡಿನ ಕಾಂಚೀಪುರಂ ಅಂತಕ್ಕಂಥದ್ದು ಕೂಡ ಬಹಳಷ್ಟು ಫೇಮಸ್. ಆದ್ರೆ ನಮ್ಮ ಕರ್ನಾಟಕಕ್ಕೆ ಬಂದ್ವಿ ಅಂತಾರ ರಾಮನಗರ ರೇಷ್ಮೆ ಉತ್ಪನ್ನಕ್ಕೆ ಪ್ರಸಿದ್ಧಿ ಆದ್ರೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಇಳಕಲ್ ಸೀರೆ ಅಥವಾ ಇಳಕಲ್ ರೇಷ್ಮೆ ಸೀರೆಗಳಿಗೆ ಪ್ರಸಿದ್ಧಿ ಆಗಿರೋದು ಯಾವುದು ಅಂತಾರ ಇಳಕಲ್. ಇನ್ನ ರಾಜ್ಯದಲ್ಲಿ ಬೆಳೆಯುವ ರೇಷ್ಮೆ ಸೊಪ್ಪು ಯಾವುದು ಅಂತ ಅಂದ್ರೆ ಹಿಪ್ಪು ನೇರಳೆ ರೇಷ್ಮೆ ಸೊಪ್ಪು. ಅಂದ್ರೆ ಈ ಒಂದು ಹಿಪ್ಪು ನೇರಳೆ ಗಿಡದಿಂದ ಏನ್ ಮಾಡ್ಕೋತೀವಿ ನಾವು ರೇಷ್ಮೆನ ತಗೊಳ್ತೀವಿ. ಆ ಮಲ್ಬರಿ ಪ್ಲಾಂಟ್ ಅಂತ ಹೇಳ್ತೀವಿ, ಅದಾ ಮಲ್ಬರಿ ಪ್ಲಾಂಟ್ ಅಂತ ಹೇಳ್ತೀವಿ. ಆ ಮಲ್ಬರಿ ಪ್ಲಾಂಟ್ ಅಥವಾ ಈ ಹಿಪ್ಪು ನೇರಳೆ ಗಿಡ ಅಂತ ಏನ್ ಕರಿತೀವಿ ಇದ್ರ ಮೇಲ್ಗಡೆ ಏನಾಗುತ್ತೆ ಅಂತಂದ್ರೆ ರೇಷ್ಮೆ ಹುಳು ಜೀವನ ಸಾಗಿಸುತ್ತೆ. ರೇಷ್ಮೆ ಹುಳು ಏನ್ ಮಾಡುತ್ತೆ ಅಂತಂದ್ರೆ ಇದ್ರ ಮೇಲ್ಗಡೆ ಬದುಕುತ್ತೆ. ಸೊ ಬದುಕ್ತಾ ಬದುಕ್ತಾ ಒಂದು ರೇಷ್ಮೆನ ಪ್ರೊಡಕ್ಷನ್ ಮಾಡದೇ ಇದ್ರ ಮೇಲ್ಗಡೆ ಅಂತಂದ್ರೆ ಈ ಒಂದು ಹಿಪ್ಪು ನೇರಳೆ ಗಿಡದ ಮೇಲ್ಗಡೆ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ರೇಷ್ಮೆ ಸೊಪ್ಪನ್ನ ತಯಾರು ಈ ಒಂದು ರೇಷ್ಮೆ ಸೊಪ್ಪು ಆಗಿರ್ಬಹುದು ಅಥವಾ ರೇಷ್ಮೆನ ಪ್ರೊಡಕ್ಷನ್ ಮಾಡೋದು ಯಾವ ಒಂದು ಪ್ಲಾಂಟ್ ಎಲ್ಲಿ ಮಾಡ್ತತಿ ಅಂದ್ರೆ ಹಿಪ್ಪು ನೇರಳೆ ಗಿಡದಲ್ಲಿ. ಸೊ ಆ ಗಿಡದೊಳಗಡೆ ಇರತಕ್ಕಂತಹ ರೇಷ್ಮೆ ಅಂತಕ್ಕಂಥದ್ದು ಏನ್ ಬದುಕುತ್ತೋ ಅದೇನ್ ಮಾಡುತ್ತೆ ಅಂತಂದ್ರೆ ರೇಷ್ಮೆಯ ದಾರಗಳನ್ನ ಅಥವಾ ರೇಷ್ಮೆ ಎಳೆಗಳನ್ನ ಏನ್ ಮಾಡುತ್ತೆ ಸೊಪ್ಪಿನ ಅಂದ್ರೆ ಸೊಪ್ಪು ಯಾವ ರೀತಿ ಕಟ್ ಆಗಿರುತ್ತದೋ ಆ ರೀತಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ರೊಡಕ್ಷನ್ ಮಾಡ್ತಾ ಹೋಗ್ತವ. ಸೊ ನೆಕ್ಸ್ಟ್ ಕ್ವಶನ್, ಅತಿ ಕಡಿಮೆ ರಾಜ್ಯ ಹೆದ್ದಾರಿಗಳನ್ನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ.
ಅತಿ ಕಡಿಮೆ ರಾಜ್ಯ ಹೆದ್ದಾರಿಗಳನ್ನ ಹೊಂದಿರತಕ್ಕಂತ ಜಿಲ್ಲೆ ಯಾವುದು? ಹಾಗಾದ್ರೆ ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಬೆಂಗಳೂರು ನಗರ, ಆಪ್ಷನ್ ಸಿ ಉತ್ತರ ಕನ್ನಡ, ಆಪ್ಷನ್ ಡಿ ಯಾವುದು ಅಂದ್ರೆ ಬಾಗಲಕೋಟೆ ಅಂತ ಇದೆ. ಅತಿ ಕಡಿಮೆ ರಾಜ್ಯ ಹೆದ್ದಾರಿಗಳು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಹೆದ್ದಾರಿಗಳನ್ನ ಅತಿ ಕಡಿಮೆ ಹೊಂದಿರತಕ್ಕಂತ ಜಿಲ್ಲೆ ಕರ್ನಾಟಕ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಸೊ ಸಾರಿಗೆ ವ್ಯವಸ್ಥೆಗಳು ನಾವು ನೋಡಿದ್ರೆ ಮುಖ್ಯವಾಗಿ ನಾವ್ ಏನ್ ನೋಡ್ತೀವಿ ಅಂತಂದ್ರೆ ಈ ಒಂದು ಹೆದ್ದಾರಿ ರಸ್ತೆಗಳು ಅಥವಾ ರಾಷ್ಟ್ರೀಯ ಹೆದ್ದಾರಿಗಳಂತ ನೋಡ್ತೀವಿ, ಹೌದಾ? ಅದೇ ರೀತಿ ಯಾವುದು ಅಂದ್ರೆ ಜಿಲ್ಲಾ ಹೆದ್ದಾರಿಗಳಂತ ನೋಡ್ತೀವಿ. ಅದೇ ರೀತಿ ಈ ಒಂದು ಅಂದ್ರೆ ಫಸ್ಟ್ ನಾವು ನೋಡಿದ್ರೆ ರಾಷ್ಟ್ರೀಯ ಹೆದ್ದಾರಿ ಅಂತ ನೋಡ್ತೀವಿ, ಅದಾದ್ಮೇಲೆ ಜಿಲ್ಲಾ ಹೆದ್ದಾರಿಗಳಂತ ನೋಡ್ತೀವಿ, ಅದಾದ್ಮೇಲೆ ಯಾವುದು ಅಂದ್ರೆ ಈ ಒಂದು ತಾಲೂಕು ರಸ್ತೆಗಳು ಅಂತ ಹೇಳ್ತೀವಿ, ಹೌದಾ? ಸೊ ಒಂದು ರಾಷ್ಟ್ರೀಯ ಹೆದ್ದಾರಿಗಳಂತ ನೋಡ್ತೀವಿ, ನೆಕ್ಸ್ಟ್ ರಾಜ್ಯ ಹೆದ್ದಾರಿಗಳು ಅಂತ ನೋಡ್ತೀವಿ, ನೆಕ್ಸ್ಟ್ ಯಾವುದು ಅಂತಂದ್ರೆ ಜಿಲ್ಲಾ ರಸ್ತೆಗಳು ಅಂತ ನೋಡ್ತೀವಿ, ಇನ್ನೊಂದು ಯಾವುದು ಅಂತಂದ್ರೆ ಗ್ರಾಮೀಣ ಭಾಗ ಮತ್ತು ತಾಲೂಕು ಭಾಗಗಳನ್ನ ಕನೆಕ್ಟ್ ಮಾಡ್ತಕ್ಕಂತ ರಸ್ತೆಗಳನ್ನ ಅಂತ ನೋಡ್ತೀವಿ. ಹಂಗಾದ್ರೆ ಈ ರಸ್ತೆಗಳನ್ನ ಅಂದ್ರೆ ಅದರೊಳಗೆ ಸ್ಪೆಷಲಿ ಯಾವ್ದು ಕೊಟ್ಟಿದ್ದಾರೆ ಅಂತಂದ್ರೆ ರಾಜ್ಯ ರಸ್ತೆಗಳನ್ನ ರಾಜ್ಯ ಹೆದ್ದಾರಿಗಳನ್ನ ಅತಿ ಕಡಿಮೆ ಹೊಂದಿರತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಬೆಂಗಳೂರು ನಗರ, ಆಪ್ಷನ್ ಸಿ ಉತ್ತರ ಕನ್ನಡ, ಆಪ್ಷನ್ ಡಿ ಬಾಗಲಕೋಟೆ. ಹಾಗಾದ್ರೆ ಯಾವ್ದು ಸರಿಯಾಗಿರ್ತಕ್ಕಂತ ಆಯ್ಕೆ ಅಂತಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರೆ ಬೆಂಗಳೂರು. ಅತಿ ಕಡಿಮೆ ರಾಜ್ಯ ಹೆದ್ದಾರಿಗಳನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂದ್ರೆ ಬೆಂಗಳೂರು ನಗರ ಅತಿ ಕಡಿಮೆ ರಾಜ್ಯ ಹೆದ್ದಾರಿಗಳನ್ನ ಹೊಂದಿರೋದು. ಹಂಗಾದ್ರೆ ಇಲ್ಲಿ ಅತಿ ಕಡಿಮೆ ರಾಜ್ಯ ಹೆದ್ದಾರಿಗಳನ್ನ ಹೊಂದಿರೋದು ಯಾವುದು ಅಂದ್ರೆ ಬೆಂಗಳೂರು. ಆದ್ರೆ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಡ್ರಿ, ನಾವು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೋಗ್ಬೇಕು ಅಂತಂದ್ರೆ ನಮಗೆ ಯಾವ ಕಿಲೋಮೀಟರ್ ಅಂದ್ರೆ ಕಿಲೋಮೀಟರ್ ಕಲ್ಲುಗಳಿಗೆ ಬಣ್ಣಗಳನ್ನ ಸುತ್ತಿದ್ದಾರೆ. ಸೊ ಈ ಒಂದು ಬಿಳಿ ಮತ್ತು ಹಳದಿ ಬಣ್ಣದ ಕಿಲೋಮೀಟರ್ ಕಲ್ಲುಗಳು ಕಂಡುಬಂದ್ರೆ ಏನಂತ ಹೇಳ್ತೀವಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು ಅಂತ ಗುರುತಿಸ್ತೀವಿ, ಹೌದಾ? ಬಿಳಿ ಮತ್ತು ಹಸಿರು ಬಣ್ಣದ ಕಿಲೋಮೀಟರ್ ಕಲ್ಲುಗಳು ಇತ್ತು ಅಂತಂದ್ರೆ ರಾಜ್ಯ ಹೆದ್ದಾರಿಗಳು ಅಂತ ಗುರುತಿಸ್ತೀವಿ. ಅದೇ ರೀತಿ ಯಾವುದು ಅಂತಂದ್ರೆ ಈ ಒಂದು ಬಿಳಿ ಮತ್ತು ಕಪ್ಪು ಬಣ್ಣದ ಕಿಲೋಮೀಟರ್ ಕಲ್ಲುಗಳು ಇತ್ತು ಅಂತಂದ್ರೆ ಜಿಲ್ಲಾ ಹೆದ್ದಾರಿಗಳು ಜಿಲ್ಲಾ ರಸ್ತೆಗಳು ಅಂತ ಗುರುತಿಸ್ತೀವಿ. ಅದೇ ರೀತಿ ಕೇಸರಿ ಬಣ್ಣದಿಂದ ಕೂಡಿರ್ತಕ್ಕಂತಹ ಈ ಒಂದು ಕಿಲೋಮೀಟರ್ ಕಲ್ಲುಗಳು ಇದ್ದು ಅಂದ್ರೆ ಗ್ರಾಮೀಣ ಭಾಗ ಮತ್ತು ತಾಲೂಕು ಭಾಗವನ್ನ ಕನೆಕ್ಟ್ ಮಾಡೋದು ಅಂತ ಹೇಳ್ತೀವಿ. ಸೊ ಒಂದು ಬಿಳಿ ಮತ್ತು ಹಳದಿ ಬಣ್ಣದ ಕಿಲೋಮೀಟರ್ ಕಲ್ಲುಗಳು ಇತ್ತು ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಅದಾದ ನಂತರ ರಾಜ್ಯ ಹೆದ್ದಾರಿಗಳು ಅಂತಂದ್ ಬಂದಾಗ ಯಾವ್ದನ್ನ ಹೇಳ್ತೀವಿ ಅಂತಂದ್ರೆ ರಾಜ್ಯ ಹೆದ್ದಾರಿಗಳು ಅಂತಂದಾಗ ಮುಖ್ಯವಾಗಿ ಯಾವ್ದು ನೋಡ್ತೀವಿ ಅಂತಂದ್ರೆ ನಾವು ಬಿಳಿ ಮತ್ತು ಹಸಿರು ಬಣ್ಣವನ್ನ ನೋಡ್ತೀವಿ. ನೆಕ್ಸ್ಟ್ ಜಿಲ್ಲಾ ಭಾಗದಲ್ಲಿ ಅಂತಂದಾಗ ಬಿಳಿ ಮತ್ತು ಕಪ್ಪು ಬಣ್ಣದನ್ನ ನೋಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಗ್ರಾಮ ಮತ್ತು ತಾಲೂಕು ಏನ ಕನೆಕ್ಷನ್ ಮಾಡ್ತದೋ ಕೇಸರಿ ಬಣ್ಣದ ಬಣ್ಣವನ್ನ ಸೂಚಿಸ್ತಾರೆ. ಸೊ ಹಾಗಾದ್ರೆ ಇದನ್ನ ಕೊಟ್ಟಿರ್ತಕ್ಕಂಥ ಯೋಜನೆ ಯಾವುದು ಅಂದ್ರೆ ನಾಗ್ಪುರ ಯೋಜನೆ ಅಂತ ಹೇಳ್ತೀವಿ. ಯಾವುದು ಅಂತಾರೆ? ನಾಗ್ಪುರ ಯೋಜನೆ. ಸೊ ಈ ನಾಗ್ಪುರ ಯೋಜನೆ ಅಂತಕ್ಕಂಥ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಕಿಲೋಮೀಟರ್ ಕಲ್ಲುಗಳಿಗೆ ಬಣ್ಣಗಳನ್ನ ಸೂಚಿಸ್ತಾರೆ. ಹಾಗಾದ್ರೆ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಅತಿ ಕಡಿಮೆ ರಾಜ್ಯ ಹೆದ್ದಾರಿಗಳನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಬೆಂಗಳೂರು ನಗರ. ಹಾಗಾದ್ರೆ ಅತಿ ಹೆಚ್ಚು ರಾಜ್ಯ ಹೆದ್ದಾರಿಗಳನ್ನ ಹೊಂದಿರೋದು ಯಾವುದು ಅಂತಂದ್ರೆ ಬೆಳಗಾವಿ. ಅತಿ ಹೆಚ್ಚು ರಾಜ್ಯ ಹೆದ್ದಾರಿಗಳನ್ನ ಹೊಂದಿರೋದು ಯಾವುದು ಅಂತಂದ್ರೆ ಬೆಳಗಾವಿ. ಹಾಗಾದ್ರೆ ನೆಕ್ಸ್ಟ್ ಯಾವುದು ಅಂತಂದ್ರೆ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಯನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತ ಅತಿ ಹೆಚ್ಚು ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳನ್ನ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತ ನೋಡಿದಾಗ ಯಾವ್ದನ್ನ ಅಂತ ಹೇಳ್ತೀವಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಹಾಗಾದ್ರೆ ಕಡಿಮೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ಹೊಂದಿರೋದು ಯಾವುದು ಅಂತಂದ್ರೆ ಯಾದಗಿರಿ ಜಿಲ್ಲೆ. ಅದೇ ರೀತಿ ಹೆಚ್ಚು ಜಿಲ್ಲಾ ರಸ್ತೆಗಳನ್ನ ಹೊಂದಿರೋದು ಯಾವುದು ಅಂತಂದ್ರೆ ತುಮಕೂರು. ಜಿಲ್ಲಾ ರಸ್ತೆಗಳು ಬಂದಾಗ ಯಾವುದು ಅಂತಂದ್ರೆ ತುಮಕೂರು, ಅಂಡ್ ಕಡಿಮೆ ಜಿಲ್ಲಾ ರಸ್ತೆಗಳು ಬಂದಾಗ ಯಾವುದು ಅಂತಂದ್ರೆ ರಾಯಚೂರು. ಹಾಗಾದ್ರೆ ಅತಿ ಹೆಚ್ಚು ರಾಜ್ಯ ಹೆದ್ದಾರಿ ಅಂತ ಬಂದಾಗ ಯಾವುದು ಅಂತಂದ್ರೆ ಬೆಳಗಾವಿ. ಇನ್ನು ನೆಕ್ಸ್ಟ್ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಅಂತ ಬಂದಾಗ ಯಾವುದು ಅಂತಾರೆ ಉತ್ತರ ಕನ್ನಡ. ಅತಿ ಕಡಿಮೆ ರಾಷ್ಟ್ರೀಯ ಹೆದ್ದಾರಿ ಅಂತ ಬಂದಾಗ ಯಾವುದು ಅಂತಾರೆ ಯಾದಗಿರಿ. ಇನ್ನ ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳನ್ನ ಹೊಂದಿರೋದು ಯಾವುದು ಅಂದ್ರೆ ತುಮಕೂರು. ಕಡಿಮೆ ಜಿಲ್ಲಾ ರಸ್ತೆಗಳನ್ನ ಹೊಂದಿರೋದು ಯಾವುದು ಅಂದ್ರೆ ರಾಯಚೂರು. ನಾನು ಅವಾಗಲೇ ಕ್ವಶನ್ ಕೇಳಿದ್ದೆ. ಸೊ ಯಾವುದು ಅಂತಂದ್ರೆ ಅತಿ ಹೆಚ್ಚು ರಾಜ್ಯ ಹೆದ್ದಾರಿ ಯಾವುದು ಅಂದ್ರೆ ಬೆಳಗಾವಿ, ಆದ್ರೆ ಕಡಿಮೆ ರಾಜ್ಯ ಹೆದ್ದಾರಿ ಯಾವುದು ಅಂದ್ರೆ ಬೆಂಗಳೂರು ನಗರ. ಸೊ ಹಾಗಾದ್ರೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ಹೊಂದಿರೋ ತರಗತಿ ಅತಿ ಹೆಚ್ಚು ಯಾವುದು ಅಂದ್ರೆ ಉತ್ತರ ಕನ್ನಡ, ಆದ್ರೆ ಕಡಿಮೆ ಯಾವುದು ಅಂತಂದ್ರೆ ಯಾದಗಿರಿ. ನೆಕ್ಸ್ಟ್ ಜಿಲ್ಲಾ ರಸ್ತೆಗಳಿಗೆ ಸಂಬಂಧಪಟ್ಟಂಗೆ ತುಮಕೂರು ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳನ್ನ ಹೊಂದಿರೋದು, ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನ ಹೊಂದಿರೋದು ಯಾವುದು ಅಂತಂದ್ರೆ ರಾಯಚೂರು ಅಂತ ಹೇಳ್ತೀವಿ. ಸೊ ಇದು ನಮಗೆ ಅತಿ ಕಡಿಮೆ ರಾಜ್ಯ ಹೆದ್ದಾರಿಗಳನ್ನ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದಾಗ ಬೆಂಗಳೂರು ನಗರ. ಎಸ್, ಆಲಮಟ್ಟಿ ಜಲಾಶಯ ಇರುವುದು ಎಲ್ಲಿ? ಆಲಮಟ್ಟಿ ಜಲಾಶಯ ಇರೋದು ಎಲ್ಲಿ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕೂಡ ನಾವು ಕರಿತೇವೆ. ಆಪ್ಷನ್ ಎ ಬಾಗಲಕೋಟೆ, ಆಪ್ಷನ್ ಬಿ ವಿಜಯಪುರ, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ರಾಯಚೂರು. ಇದು ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಸುಮಾರು ಬರೀ ಎಕ್ಸಾಮ್ ಒಳಗಡೆ ಕೆಲವೊಬ್ರು ಬಾಗಲಕೋಟೆ ಅಂತ ಹಾಕ್ತಾರೆ, ಕೆಲವರು ವಿಜಯಪುರ ಅಂತ ಹಾಕ್ತಾರೆ. ಬಟ್ ಇಲ್ಲಿ ಆಲಮಟ್ಟಿ ಜಲಾಶಯ ಇರೋದು ಎಲ್ಲಿ ಅಂತಂದಾಗ ಆನ್ಸರ್ ಏನ್ ನೋಡ್ತೀವಿ ಅಂದ್ರೆ ನಾವು ಇರೋದು ಪರ್ಟಿಕ್ಯುಲರ್ ಪ್ಲೇಸ್ ನೋಡಿದ್ರೆ ಯಾವ ಜಿಲ್ಲೆ ಒಳಗಡೆ ಅಂತಾರೆ ವಿಜಯಪುರ ಜಿಲ್ಲೆ. ಆದ್ರೆ ಅತಿ ಹೆಚ್ಚಿನ ಆಲಮಟ್ಟಿ ಜಲಾಶಯ ಇರ್ತಕ್ಕಂಥ ನೀರಿನ ಬಳಕೆ ಮಾಡ್ಕೊಳ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಬಾಗಲಕೋಟೆ ಜಿಲ್ಲೆ. ಅತಿ ಹೆಚ್ಚು ನೀರಾವರಿಯನ್ನ ಅಥವಾ ನೀರಿನ ಸೌಕರ್ಯ ಯಾವ ಜಿಲ್ಲೆ ಒದಗ್ತತಿ ಆ ಒಂದು ಆಲಮಟ್ಟಿ ಜಲಾಶಯ ಇದೆ ಅಂತ ಇದ್ದಿಂದ ಅಂತಂದ್ರೆ ಅದು ಬಾಗಲಕೋಟೆ ಜಿಲ್ಲೆ ಇರ್ತಕ್ಕಂಥ ಜನರಿಗೆ. ಆದ್ರೆ ಆಲಮಟ್ಟಿ ಜಲಾಶಯ ಪ್ಲೇಸ್ ಎಲ್ಲಿ ಅಂತ ಬಂದಾಗ ಯಾವ ಜಿಲ್ಲೆ ಅಂತ ಬಂದಾಗ ವಿಜಯಪುರ ಅಂತ ಹೇಳ್ತೀವಿ. ಹಾಗಾಗಿ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಆಲಮಟ್ಟಿ ಜಲಾಶಯವನ್ನ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕೂಡ ಕರಿತೀವಿ. ಹೌದಾ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಹೇಳ್ತೀವಿ. ಇದು ಭಾರತದಲ್ಲಿ ಅತಿ ದೊಡ್ಡ ತಲೆಬರಹ ಹೊಂದಿರತಕ್ಕಂಥ ಅಣೆಕಟ್ಟು ಅಂತ ಹೇಳ್ತೀವಿ. ಹೌದಾ, ಅತಿ ದೊಡ್ಡ
ಅಲ್ಲೇನ್ ನೇಮಿಂಗ್ ಏನಿದೆಲ್ಲ ಅತಿ ದೊಡ್ಡದಾಗಿರ್ತಕ್ಕಂತ ಈ ಒಂದು ಹೆಡ್ಲೈನ್ ಅನ್ನ ಹೊಂದಿರತಕ್ಕಂತಹ ಈ ಒಂದು ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವ ಅಂದ್ರೆ ಭಾರತದೊಳಗಡೆ ಅತಿ ದೊಡ್ಡ ತಲೆಬರವನ್ನು ಹೊಂದಿರತಕ್ಕಂತ ಅಣೆಕಟ್ಟು ಅಂತ ಹೇಳ್ತು. ಸೊ ಆ ಒಂದು ಉದ್ದೇಶದಿಂದ ಅದನ್ನ ಲಿಮ್ಕಾ ಬುಕ್ ಅಂತಕ್ಕಂತ ದಾಖಲೆ ಒಳಗಡೆ ಏನ್ ಮಾಡಿದ್ದಾರೆ ಅಂತಾರೆ ಸೇರಿಸಿದ್ದಾರೆ. ಆಲಮಟ್ಟಿ ಡ್ಯಾಮ್ ಅಲ್ಲೋಗಿ ನೋಡಿರ್ಲಿಲ್ಲ ಅಂದ್ರೆ ಇಲ್ಲಿ ನೋಡಿ. ಸೊ ಆಲಮಟ್ಟಿ ಡ್ಯಾಮ್, ಸೊ ಲಿಮ್ಕಾ ಅಂತಕ್ಕಂತ ಬುಕ್ ಒಳಗಡೆ ಏನಾಗುತ್ತೆ ಅಂದ್ರೆ ಅತಿ ದೊಡ್ಡದಾಗಿ ಬರೆದಿರತಕ್ಕಂತ ಒಂದು ವಿಷಯವನ್ನ ಕುರಿತು ದಾಖಲೆಯನ್ನ ಸೃಷ್ಟಿ ಮಾಡಿದೆ. ನೆಕ್ಸ್ಟ್ ಒನ್, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಸುಮಾರು ಅಣೆಕಟ್ಟುಗಳು, ಬಸವಸಾಗರ ಅಣೆಕಟ್ಟು ಅಂತಿದೆ ಹೌದಾ, ಅಂದ್ರೆ ನಾರಾಯಣಪುರ ಡ್ಯಾಮ್ ಅಂತ ಏನ್ ಹೇಳ್ತದೆ, ಪಂಪಾಸಾಗರ ಅಣೆಕಟ್ಟು ಅಂತಿದೆ ಹೌದಾ, ಆಮೇಲೆ ಈ ಒಂದು ಕೆಲವೊಂದಿಷ್ಟು ಅಣೆಕಟ್ಟುಗಳಿಗೆ ಏನೇನು ನೇಮಿಂಗ್ ಕೊಟ್ಟಿದ್ದಾರೆ, ಯಾವ ನದಿಗಡ್ಡಲಾಗಿ ಕಟ್ಟಿದ್ದಾರೆ, ಸೊ ಅವೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸು, ಸೊ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಒನ್, ಕರ್ನಾಟಕದಲ್ಲಿ ಲೂಸಿಂಗ್ಟನ್ ಅಂತ ಹೇಳ್ಬಿಟ್ಟು ಯಾವ್ದಕ್ಕೆ ಕರೀತಾರೆ, ಕರ್ನಾಟಕದ ಲೂಸಿಂಗ್ಟನ್ ಜಲಪಾತ ಅಂತಂದ್ರೆ ಯಾವ್ದಕ್ಕೆ ಕರೀತಾರೆ? ಆಪ್ಷನ್ ಎ ಗೋಕಾಕ್ ಜಲಪಾತ, ಆಪ್ಷನ್ ಬಿ ಉಂಚಳ್ಳಿ ಜಲಪಾತ, ಆಪ್ಷನ್ ಸಿ ಮಾಗೋಡು ಜಲಪಾತ, ಆಪ್ಷನ್ ಡಿ ದೂದ್ ಸಾಗರ್ ಜಲಪಾತ. ಯಾವ್ದು ಕರ್ನಾಟಕದಲ್ಲಿ ಲೂಸಿಂಗ್ಟನ್ ಅಂತ ಕರೀತಕ್ಕಂತಹ ಜಲಪಾತ ಯಾವುದು? ಸೊ ಇಲ್ಲಿ ಕರ್ನಾಟಕದಲ್ಲಿ ಲೂಸಿಂಗ್ಟನ್ ಅಂತಕ್ಕಂತಹ ಜಲಪಾತ ಯಾವುದು ಅಂತಂದ್ರೆ ಅದನ್ನ ಉಂಚಳ್ಳಿ ಜಲಪಾತ ಕರಿತೀವಿ ಹೌದಾ, ಯಾವ್ದು ಕರಿತೀವಿ ಅಂತಾರೆ ಉಂಚಳ್ಳಿ ಜಲಪಾತ. ಸೊ ಹಾಗಾದ್ರೆ ಯಾವ್ದು ಕರೆಕ್ಟ್ ಅಂತಾರೆ? ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ಉಂಚಳ್ಳಿ ಜಲಪಾತ. ನಿಮ್ಗೆ ಗೊತ್ತು ಕರ್ನಾಟಕದ ನಯಾಗರ ಅಂತೇಳಿ ಯಾವ್ದು ಕರಿತೀವಿ ಅಂತಾರೆ? ಗೋಕಾಕ್ ಫಾಲ್ಸ್ ಕರಿತೀವಿ. ಭಾರತ ನಯಾಗರ ಅಂತ ಯಾವ್ದು ಕರಿತೀವಿ? ಚಿತ್ರಕೂಟ ಜಲಪಾತ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಕರ್ನಾಟಕದ ನಯಾಗರ ಅಂತ ಕರೆಸ್ಕೊಳ್ತಕ್ಕಂಥದ್ದು ಯಾವ್ದು ಅಂತಾರೆ? ಗೋಕಾಕ್ ಜಲಪಾತ, ಬೆಳಗಾವಿ ಜಿಲ್ಲೆಯಲ್ಲಿ ಇರೋದು. ಸೊ ಹಾಗಾದ್ರೆ ಕರ್ನಾಟಕದ ಲೂಸಿಂಗ್ಟನ್ ಅಂತ ಯಾವ್ದು ಕರಿತೀವಿ ಅಂತಂದ್ರೆ ಉಂಚಳ್ಳಿ ಜಲಪಾತಕ್ಕೆ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ಉಂಚಳ್ಳಿ ಜಲಪಾತ, ಉಂಚಳ್ಳಿ ಈ ಒಂದು ಜಲಪಾತ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಅಂದ್ರೆ ಯಾವ ನದಿಗೆ ಇದನ್ನ ನ್ಯಾಚುರಲ್ ಆಗಿ ಇದು ನಿರ್ಮಾಣ ಆಗೈತಿ ಅಂತಂದ್ರೆ ಅಘನಾಶಿನಿ ನದಿಗೆ ಇದೆ. ಸೊ ಅದ್ರ ಇದನ್ನ ಸ್ಥಳೀಯವಾಗಿ ಏನಂತ ಕರೀತಾರೆ ಅಂತಾರೆ? ಕೆಪ್ಪ ಜೋಗ ಅಂತ ಕೂಡ ಕರೀತಾರೆ. ಅಂಡ್ ಕರ್ನಾಟಕದ ನಯಾಗರ ಯಾವುದು ಅಂತಂದ್ರೆ ಗೋಕಾಕ್ ಜಲಪಾತ, ಇದು ನಿಮ್ಗೆ ಗೊತ್ತು. ಸೊ ಹಾಗಾದ್ರೆ ಉಂಚಳ್ಳಿ ಫಾಲ್ಸ್ ಕಮೆಂಟ್ ಮಾಡಿ ಆಮೇಲೆ ಇದೇನು ಯಾವ ಜಿಲ್ಲೆಯೊಳಗಡೆ ಕಂಡು ಬರುತ್ತೆ ಅಂತ, ಉಂಚಳ್ಳಿ ಜಲಪಾತ ಯಾವ ಜಿಲ್ಲೆಯೊಳಗೆ, ಶಿವಮೊಗ್ಗನ ಉತ್ತರ ಕನ್ನಡನ ಹೌದಾ, ಸೊ ಚಿಕ್ಕಮಗಳೂರಲ್ಲಿ ಕಂಡು ಬರುತ್ತಾ, ಯಾವ ಜಿಲ್ಲೆಯೊಳಗಡೆ ಕಂಡು ಬರುತ್ತೆ ಪರ್ಟಿಕ್ಯುಲರ್ ಆಗಿ? ಇದನ್ನು ಅಘನಾಶಿನಿ ನದಿ ಅಂತ ತಕ್ಷಣ ಗೊತ್ತಾಗಿರುತ್ತೆ. ಸೊ ಯಾವ ಒಂದು ಜಿಲ್ಲೆಯೊಳಗಡೆ ಕಂಡು ಬರುತ್ತೆ ಅಂತ, ಉಂಚಳ್ಳಿ ಫಾಲ್ಸ್. ಎಸ್, ನೆಕ್ಸ್ಟ್ ಒನ್ ಯಾವುದು ಅಂದ್ರೆ ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮ ಆಗ್ತಕ್ಕಂತ ಸ್ಥಳ ಯಾವುದು ಅಂತ ಇದೆ. ತುಂಗಾ ಮತ್ತು ಭದ್ರಾ, ಸೊ ಎರಡು ಬೇರೆ ಬೇರೆ ನದಿಗಳಾಗಿರ್ತವೆ, ಎರಡು ಬೇರೆ ಬೇರೆ ನದಿಗಳಿಗೆ ಹರಿದು ಬರ್ತವೆ, ಅದು ಹರಿದು ಬಂದ್ಬಿಟ್ಟು ಎರಡು ಒಂದ ಕಡೆ ಏನಾಗ್ತವೆ ಅಂತಾರ ಸೇರ್ಕೊಳ್ತವೆ. ಸೊ ಹಾಗಾದ್ರೆ ಯಾವ ನದಿ ಯಾವ ಒಂದು ಪ್ಲೇಸ್ ಒಳಗಡೆ ಅವೆರಡು ಜಾಯಿಂಟ್ ಆಗ್ತವೆ? ಆಪ್ಷನ್ ಎ ಕೂಡಲ ಸಂಗಮ, ಆಪ್ಷನ್ ಬಿ ಕೂಡಲಿ, ಆಪ್ಷನ್ ಸಿ ಆಲಮಟ್ಟಿ, ಆಪ್ಷನ್ ಡಿ ಯಾವುದು ಅಂತಂದ್ರೆ ಅಂಬೋಲಿ ಅಂತ. ಅಂಬೋಲಿ ಯಾವ್ದು ಹಾಗಾದ್ರೆ? ಸೊ ಹಾಗಾದ್ರೆ ಇಲ್ಲಿ ಕೆಲವೊಂದ್ಸರ್ತಿ ಕನ್ಫ್ಯೂಷನ್ ಆಗುತ್ತೆ, ಯಾಕಂತಂದ್ರೆ ತುಂಗಾ ಮತ್ತು ಭದ್ರಾ ಎರಡು ಆಲ್ಮೋಸ್ಟ್ ಅಲ್ಲಿ ಕೂಡಲ ಸಂಗಮ ಒಂದು ಅದು ಒಂದು ಪುಣ್ಯ ಕ್ಷೇತ್ರ ಆಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಕೂಡಲ ಸಂಗಮ ಅಂತಾನೆ ರೆಫರ್ ಮಾಡ್ತಾರೆ. ಸೊ ಹಾಗಾದ್ರೆ ತುಂಗಾ ಮತ್ತು ಭದ್ರಾ ಎರಡು ನದಿಗಳು ಸೇರ್ಕೊಳ್ಳೋದು ಎಲ್ಲಿ ಅಂತಂದ್ರೆ ಈ ಒಂದು ಸಂಗಮ ಆಗ್ತಕ್ಕಂತ ಸ್ಥಳ ಯಾವುದು ಅಂತಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ಯಾವುದು ಅಂತಂದ್ರೆ ಕೂಡಲಿ ಅಂತಕ್ಕಂತ ಪ್ಲೇಸ್ ಒಳಗಡೆ. ಸೊ ಹಾಗಾದ್ರೆ ತುಂಗಾ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡಲಿಯಲ್ಲಿ ಏನಾಗ್ತವು ಅಂತಂದ್ರೆ ಸಂಗಮ ಆಗ್ತವೆ ಹೌದಾ. ಎರಡು ನದಿಗಳು ಎಲ್ಲಾಗ್ತವು ಅಂತಂದ್ರೆ ಈ ಒಂದು ಕೂಡಲಿಯಲ್ಲಿ ಯಾವ ಜಿಲ್ಲೆ ಅಂತಾರೆ? ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಅಂತಕ್ಕಂದ್ರೆ ಸಂಗಮ ಆಗ್ತವೆ. ರಾಜ್ಯದಲ್ಲಿ ಅತಿ ಹೆಚ್ಚು ಒಳನಾಡು ಜಲ ಸಾರಿಗೆಯನ್ನು ಹೊಂದಿರತಕ್ಕಂಥದ್ದು ಯಾವುದು? ಒಳನಾಡು ಈ ಒಂದು ಜಲ ಸಾರಿಗೆ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ರಾಜ್ಯದಲ್ಲಿನೇ ಅತಿ ಹೆಚ್ಚಾಗಿ ಒಳನಾಡು ಜಲ ಸಾರಿಗೆಯನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂದ್ರೆ ತುಂಗಭದ್ರಾ ನದಿ. ಸೊ ಕರ್ನಾಟಕದಲ್ಲಿ ಈಶಾನ್ಯ ಅಭಿಮುಖವಾಗಿ ಹರಿತಕ್ಕಂತ ನದಿ ಯಾವುದು ಅಂತಂದ್ರೆ ಅದು ತುಂಗಭದ್ರಾ ನದಿ. ಅಂದ್ರೆ ಈಶಾನ್ಯಕ್ಕೆ ಮುಖ ಮಾಡಿಕೊಂಡು ಈಶಾನ್ಯಕ್ಕೆ ಅಭಿಮುಖ ಮಾಡ್ಕೊಂಡು ಏನಾಗುತ್ತೆ ಅಂತಂದ್ರೆ ಹರಿತಕ್ಕಂತ ನದಿ ಯಾವುದು ಅಂತಂದ್ರೆ ತುಂಗಭದ್ರಾ. ತುಂಗ ಮತ್ತು ಭದ್ರಾ ಸೊ ಎರಡು ಸಪ್ರೇಟ್ ಸಪ್ರೇಟ್ ಆಗಿರುತ್ತವೆ. ಎರಡು ಎಲ್ಲಿ ಕೂಡ್ಕೊಳ್ತಾವು ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಈ ಒಂದು ಕೂಡಲಿ ಅಂತಕ್ಕಂತ ಪ್ಲೇಸ್ ಅಲ್ಲಿ ಸಂಗಮವಾಗಿ ಎರಡು ಸೇರ್ಕೊಂಡು ಒಂದೇ ನದಿಯಾಗಿ ಏನಾಗುತ್ತೆ ಅಂತಂದ್ರೆ ಹರಿದೋಗುತ್ತೆ. ಸೊ ಈಶಾನ್ಯಕ್ಕೆ ಅಭಿಮುಖವಾಗಿ ಏನಾಗುತ್ತೆ ಅಂತಂದ್ರೆ ಈ ನದಿ ಹರಿಯುತ್ತೆ. ಎಸ್, ನೆಕ್ಸ್ಟ್ ಒನ್, ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು? ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು? ದೇಶ ಅಂತ ಬಂದಾಗ ಆಬ್ವಿಯಸ್ ನಾವು ಯಾವ್ದನ್ನ ಹೇಳ್ತೀವಿ ಅಂದ್ರೆ ಕೇರಳ ಅಂತ ಹೇಳ್ತೀವಿ, ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿರೋದು. ಹಾಗಾದ್ರೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತ ಬಂದಾಗ ಆಪ್ಷನ್ ಎ ಬೆಂಗಳೂರು ನಗರ, ಆಪ್ಷನ್ ಬಿ ದಕ್ಷಿಣ ಕನ್ನಡ, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಮೈಸೂರು ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತ ಬಂದಾಗ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ಯಾವುದು ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ. ಸೊ ಸಾಕ್ಷರತೆ ಒಳಗಡೆ ಅತಿ ಹೆಚ್ಚು ಮುಂದಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಲಿಟ್ರಸಿ ರೇಟ್ ಒಳಗಡೆ ದಕ್ಷಿಣ ಕನ್ನಡ ಹೈಯೆಸ್ಟ್ ಆಗಿರೋದು. ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಯಾದಗಿರಿ. ಇದು 2011ರಂದಾಯ್ತಾ, ಈಗಂದ್ರೆ ಸಿಕ್ಕಾಪಟ್ಟಿ ಡೆವಲಪ್ಮೆಂಟ್ ಆಗೈತಿ, ಮುಂದೆ ನೋಡೋಣ. ಬಟ್ ಇವಾಗ ಇಷ್ಟಿಲ್ಲ, ಇವಾಗೆಲ್ಲ ಚೆನ್ನಾಗಿ ಓದ್ತಿದ್ದಾರೆ. ಇದು 2011ರ ಜನಗಣತಿ ಪ್ರಕಾರ, ಬಟ್ ಇವಾಗ ಯಾಕಂದ್ರೆ ನಮ್ಮದು, ಸೊ ಇವಾಗ ಡೆವಲಪ್ಮೆಂಟ್ ಆಗೇ ಜಾಸ್ತಿ, ಲಿಟ್ರಸಿ ರೇಟ್ ಇನ್ನೂ ಕೂಡ ಹೈಯೆಸ್ಟ್ ಆಗಿರುತ್ತೆ. ಲಾಸ್ಟ್ ಟೈಮ್ಗೆಲ್ಲ ಕಂಪೇರ್ ಮಾಡಿದ್ರೆ 10 ವರ್ಷ 12 ವರ್ಷ ಹಿಂದಿನ ಮಾತುಕತೆ ಇದು.
ಅತಿ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂತ ಜಿಲ್ಲೆ ಯಾವುದು ಅಂತಾರೆ? ಯಾದಗಿರಿ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಏನಂತ ಕರೀತಾರೆ ಅಂದ್ರೆ ಭಾರತದ ಬ್ಯಾಂಕ್ಗಳ ತೊಟ್ಟಿಲು ಅಂತ ಕರೀತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತು, ಉಡುಪಿ ಮತ್ತು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಪೆಷಲಿ ಯಾವುದು ಅಂದ್ರೆ ಮಂಗಳೂರು. ಸೊ ಆ ಭಾಗದೊಳಗಡೆ ಫಸ್ಟ್ ಟೈಮ್ ಈ ಒಂದು ಬ್ಯಾಂಕ್ಗಳು, ಕೆನರಾ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ಗಳು ಅಟ್ ಎ ಟೈಮ್ ಸ್ಟಾರ್ಟ್ ಆಗಿರ್ತವೆ. ಸೊ ಅದರಿಂದ 19:06 ಸ್ಟಾರ್ಟ್ ಆಗಿರ್ತವೆ. ಅದರಿಂದ ಅಂದ್ರೆ ಅಟ್ ಎ ಟೈಮ್ ನಮ್ಮ ಕರ್ನಾಟಕದೊಳಗಡೆ ಬ್ಯಾಂಕ್ಗಳು ಬಹಳಷ್ಟು ಶಾಖೆಗಳು ಸ್ಟಾರ್ಟ್ ಆದವು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಏನಂತ ಕರಿತೀವಿ ಅಂದ್ರೆ ಭಾರತದ ಬ್ಯಾಂಕ್ಗಳು ತೊಟ್ಟಿಲು ಅಂತ ಕರಿತೀವಿ, ಅಥವಾ ಭಾರತದ ಬ್ಯಾಂಕ್ಗಳು ತೊಟ್ಟಿಲು ಅಂತ ಕರಿತೀವಿ. ಕ್ರೆಡಲ್ಸ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ ಅಂತ ಕರಿತೀವಿ. ಯಾವ್ದಕ್ಕೆ ಅಂತಂದ್ರೆ ಈ ಒಂದು ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ. ಸೊ ಅದ್ರ ಅತಿ ಕಡಿಮೆ ಸಾಕ್ಷರತೆ ಹೊಂದಿರೋದು ಯಾದಗಿರಿ, ಆದ್ರೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರೋದು ಯಾವುದು ಅಂತಂದ್ರೆ ದಕ್ಷಿಣ ಕನ್ನಡ. ಎಸ್, ಕರ್ನಾಟಕದಲ್ಲಿ ಪರಿಸರನ ಮಳೆಯನ್ನು ಏನಂತ ಕರಿತವೆ? ಸೊ ಕರ್ನಾಟಕದೊಳಗೆ ಪರಿಸರನ ಮಳೆಯನ್ನು ಏನಂತ ಕರಿತೀವಿ? ಆಪ್ಷನ್ ಎ ಕಾಫಿ ಹೂ ಮಳೆ, ಆಪ್ಷನ್ ಬಿ ಮಾವಿನ ಹೊಯ್ಲು, ಆಪ್ಷನ್ ಸಿ ಚಹಾದ ಹೂ ಮಳೆ, ಆಪ್ಷನ್ ಡಿ ಕಾಲ ಬೈಸಾಖಿ ಅಂತ ಕರಿತೀವಿ. ಕಾಲ ಬೈಸಾಖಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ, ಅದೊಂದು ಸುಗ್ಗಿ ಕಾಲ ಟೈಮ್ ಒಳಗಡೆ ಸ್ಪೆಷಲಿ ಅದು ಸುಗ್ಗಿ ಟೈಮ್ ಒಳಗಡೆ ಇರ್ತಕ್ಕಂತ ಎನ್ವಿರಾನ್ಮೆಂಟ್ ಅದು ಕಾಲ ಬೈಸಾಖಿ ಅಂತಕ್ಕಂಥದ್ದು. ಎಸ್, ಸೊ ಹಾಗಾದ್ರೆ ಯಾವ್ದು ಇರ್ತಕ್ಕಂಥದ್ದು ಅಂತಾರೆ ಕಾಫಿ ಹೂ ಮಳೆ. ಪರಿಸರವನ್ನ ಹೂ ಮಳೆಗೆ ನಾವೇನ ಅಥವಾ ಪರಿಸರನ ಮಳೆಗೆ ನಾವೇನಂತ ಕರಿತೀವಿ ಅಂತಾರೆ ಕಾಫಿ ಹೂ ಮಳೆ. ಅಂದ್ರೆ ಕಾಫಿ ಸಸ್ಯ ಹೂ ಬಿಡ್ತಕ್ಕಂತ ಟೈಮ್ ಒಳಗಡೆ ಇರ್ತಕ್ಕಂಥ ಏನ್ ಎನ್ವಿರಾನ್ಮೆಂಟ್ ಇರುತ್ತೋ ಅದನ್ನ ಪರಿಸರನ ಮಳೆ ಅಂತ ಕರಿತೀವಿ. ಸೊ ಅದರೊಳಗಡೆ ಬೇಸಿಗೆ ದಿನದೊಳಗಡೆ ಏನಾಗ್ತತಿ ಅಂದ್ರೆ ಸ್ಥಳೀಯ ಮಾರುತಗಳು ಹೊತ್ತು ತರುವ ಮಳೆಯನ್ನ ಏನಂತ ಕರಿತೀವಿ ಅಂದ್ರೆ ಪರಿಸರನ ಮಳೆ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಈ ಮಳೆಯನ್ನ ಕೇರಳದವ್ರು ಏನಂತ ಕರಿತಾರೆ ಅಂತ ಮಾವಿನ ಹೊಯ್ಲು ಅಂತ ಕರಿತಾರೆ. ಅಸ್ಸಾಂದೊಳಗಡೆ ಏನಂತ ಕರಿತಾರೆ ಅಂದ್ರೆ ಚಹದ ಹೂ ಮಳೆ ಅಂತ ಕರಿತಾರೆ. ಅಂದ್ರೆ ಒಂದೇ ಇರೋದನ್ನೇ ಅಂದ್ರೆ ಮಾರುತಗಳಾಗಿರ್ಬೋದು ಅಥವಾ ಅದು ಒಂದೇ ಇದೆ, ಬಟ್ ಅದು ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ಗಳಿಂದ ಏನ್ ಮಾಡ್ತಾರೆ ಅಂತಾರೆ ಅದನ್ನ ಐಡೆಂಟಿಫೈ ಮಾಡ್ತಾರೆ. ಸೊ ಹಾಗಾದ್ರೆ ಬೇಸಿಗೆ ದಿನಗಳಲ್ಲಿ ಸ್ಥಳೀಯ ಮಾರುತಗಳು ಹೊತ್ತು ತರ್ತಕ್ಕಂಥ ಸ್ಪೆಷಲಿ ಎಲ್ಲಿ ಇವಾಗ ಅಂತಂದ್ರೆ ಇದು ಸಮ್ಮರ್ ಸೀಸನ್ ಒಳಗಡೆ ಮಾತ್ರ ಬೇಸಿಗೆ ದಿನಗಳಲ್ಲಿ ಸ್ಥಳೀಯ ಮಾರುತಗಳು ಹೊತ್ತು ತರ್ತಕ್ಕಂಥ ಮಳೆಯನ್ನ ಏನಂತ ಕರಿತಾರೆ ಅಂದ್ರೆ ಪರಿಸರನ ಮಳೆ ಅಂತ ಕರಿತಾರೆ. ಈ ಮಳೆಯನ್ನ ಕೇರಳದೊಳಗಡೆ ಮಾವಿನ ಹೊಯ್ಲು ಅಂತ ಕರಿತಾರೆ. ಅಸ್ಸಾಂ ಒಳಗಡೆ ಏನ್ ಕರಿತಾರೆ ಅಂದ್ರೆ ಚಹದ ಹೂ ಮಳೆ ಅಂತ ಕರಿತಾರೆ. ಆದ್ರೆ ನಮ್ಮ ಕರ್ನಾಟಕದೊಳಗಡೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಕಾಫಿ ಹೂ ಮಳೆ ಅಂತ ಕರಿತೀವಿ. ಹೌದಾ? ಸೊ ಇವಿಷ್ಟು ಏನು ಅಂದ್ರೆ ಬಹಳ ಶಾರ್ಟ್ ಆಗಿ ಹೇಳಿರೋದು. ಇದು ಸೆಕೆಂಡ್ ಪಾರ್ಟ್ ಇದೆ ಜಿಯೋಗ್ರಫಿ ಮೇಲ್ಗಡೆ. ಸೊ ಮತ್ತೆ ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಅಂಡ್ ವಿಲೇಜ್ ಅಕೌಂಟೆಂಟ್ ರಿಲೇಟೆಡ್ ಗೆ ಸಾಕಷ್ಟು ಇಂಪಾರ್ಟೆಂಟ್, ಯಾಕಂದ್ರೆ ಸಿಲಬಸ್ ಅಲ್ಲಿ ಕೊಟ್ಟಿರೋದೇ ಕರ್ನಾಟಕ ಜಿಯೋಗ್ರಫಿ. ಭಾರತದ ಭೂಗೋಳ ಶಾಸ್ತ್ರದಲ್ಲಿ ಎಲ್ಲ ಓದ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ, ಕರ್ನಾಟಕ ಜಿಯೋಗ್ರಫಿಯನ್ನು ಫೋಕಸ್ ಮಾಡ್ಕೊಟ್ಟಿದ್ದಾನೆ. ಅಂಡ್ ಭಾರತ ಎಲ್ಲ ಇತಿಹಾಸದೊಳಗಡೆ ಎಲ್ಲ ಇತಿಹಾಸನ ಓದ್ಬೇಕಂತಿಲ್ಲ, ಕರ್ನಾಟಕದ ಇತಿಹಾಸದ ಬಗ್ಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಅದರೊಳಗಡೆ ಕರ್ನಾಟಕದ ಇತಿಹಾಸದೊಳಗಡೆ ಮುಖ್ಯವಾಗಿ ಏಕೀಕರಣ ಮತ್ತು ಕರ್ನಾಟಕದ ಸ್ವತಂತ್ರ ಚಳವಳಿಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ಎಷ್ಟು ಕರ್ನಾಟಕ ಇವಿಎಸ್ ರಿಲೇಟೆಡ್ ಎನ್ವಿರಾನ್ಮೆಂಟ್ ಸೈನ್ಸ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಯಾವುದು ಪರ್ಟಿಕ್ಯುಲರ್ ಬುಕ್ಸ್ ಅಂತಿಲ್ಲ. ಸೊ ಅದನ್ನ ನೀವು ಜಿಯೋಗ್ರಫಿಕಲ್ ರಿಲೇಟೆಡ್ ಆಗಿ ಮತ್ತು ಏನು ಭಾರತದ ಪರಿಸರ ಅಧ್ಯಯನದೊಳಗೆ ಏನು ಗೊತ್ತಿರಲ್ಲ ಅದ್ರೊಳಗೆ ನೀವು ಕನ್ಸಿಡರೇಷನ್ ಮಾಡ್ಕೋಬೇಕು. ಸೊ ಅದ್ರೊಳಗಡೆ ಐ ಸಿ ಒಳಗಡೆ ಸ್ಥೂಲ ನೋಟ ಅಂದ್ಕೊಟ್ಟಿದ್ದಾರೆ, ಇನ್ ಶಾರ್ಟ್ ಆಗಿ ಓದ್ರಿ ಅಂದ್ಕೊಟ್ಟಿದ್ದಾರೆ. ಸೊ ಏನೇನು ಟಾಪಿಕ್ ಇದನ್ನು ನೀಟಾಗಿ ಎಷ್ಟಿದನೋ ಅಷ್ಟು ಶಾರ್ಟ್ ಆಗಿ ಓದ್ರಿ, ಅಂದ್ರೆ ಟೈಮ್ ಬಹಳಷ್ಟು ಕಡಿಮೆ ಇರೋದ್ರಿಂದ ಎಷ್ಟು ಮ್ಯಾಕ್ಸಿಮಮ್ ಕವರ್ ಆಗುತ್ತೋ. ನೀವ್ ಎದ್ರೊಳಗಡೆ ನಿಮ್ಗೆ ಯಾವ ಸಬ್ಜೆಕ್ಟ್ ಮೇಲ್ಗಡೆ ನೀವು ಗ್ರಿಪ್ ಇದಿರಲ್ಲ ಆ ಸಬ್ಜೆಕ್ಟ್ ಅನ್ನ ಫಸ್ಟ್ ಪರ್ಫೆಕ್ಟ್ ಮಾಡ್ಕೊಡ್ರಿ, ಗೊತ್ತಿಲ್ಲದ ಸಬ್ಜೆಕ್ಟ್ ಅನ್ನ ಕೊನೆದಾಗೋದು. ಓಕೆ, ಈ ಕ್ಲಾಸ್ ಡೈಲಿ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.